ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿವ ಸ್ಟುಡಿಯೋ ಸಿಟಿ ಅಂತ ಹೇಳ್ತಾ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಇದು ನನ್ನ ಹೊಸ ವಿಡಿಯೋ. ಇದು ತುಂಬಾ ತಿಂಗಳುಗಳಾದ್ಮೇಲೆ ನಾನು ಬಿಡ್ತಾ ಇರುವಂತಹ ಒಂದು ವಿಡಿಯೋ. ಯಾಕಂತಂದ್ರೆ ನಾನು ಎಕ್ಸಾಮ್ಸ್ ಇದ್ದ ಕಾರಣ ನಾನು ಯಾವ ವಿಡಿಯೋನು ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ನಿಮ್ಮ ಮುಂದೆ ಈ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಹಾಗೂ ಇದು ಒಂದು ಆಟೋಮೊಬೈಲ್ಸ್ ಬಗ್ಗೆ ಇರುವಂತಹ ಒಂದು ವಿಡಿಯೋನ ಇವತ್ತು ನಿಮ್ಮ ಮುಂದೆ ಅದರಲ್ಲಿರುವ ಒಂದು ಫೀಚರ್ಸ್ ಆಗಿರ್ಬೋದು, ಆ ಆಟೋಮೊಬೈಲ್ಸ್ ಆ ಕಾರಲ್ಲಿ ಇರುವಂತಹ ಒಂದು ಸ್ಪೆಸಿಫಿಕೇಶನ್ಸ್ ಆಗಿರ್ಬೋದು, ಅದು ಯಾವ ಬ್ರ್ಯಾಂಡ್ನ ಕಾರು, ಅದು ಯಾವ ಟೈಪ್ನ ಕಾರು, ಅಷ್ಟೆಲ್ಲ ಸ್ಪೆಸಿಫಿಕೇಶನ್ನ ನಾನು ನಿಮ್ಮ ಮುಂದೆ ಆದಷ್ಟು ನನಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ಎಡಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡ್ತೀನಿ ಅಂತ ಆಗಲೇ ಕೂಡ ಹೇಳಿದೆ, ಕನ್ಸಿಸ್ಟೆಂಟಾಗಿ ಮಾಡ್ತೀನಿ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ನಮ್ಮ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕಂತಂದರೆ ನಾವು ವೀಡಿಯೋ ಮಾಡುವಂತಹ ಪ್ರತಿ ಒಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅದರ ಮೇಲೆ ಬರುತ್ತೆ. ಹಾಗೂ ನಾನು ಈ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರುವಂಥ ಈ ಆಟೋಮೊಬೈಲ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕೆಳಗೆ ಇರುವ ಲೈಕ್ ಬಟನ್ನ ಪ್ಲೀಸ್ ಪ್ರೆಸ್ ಮಾಡಿ. ಒಂದು ಸೆಕೆಂಡ್ನ ಕೆಲಸ ಅದು. ಪ್ಲೀಸ್ ಪ್ರೆಸ್ ಮಾಡಿದೆ ಮಾತ್ರ ಯಾರು ಹೋಗ್ಬಿಡಿ. ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಿಗಾದರೂ ಈ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಬೇಕಾದರೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಅವಾಗಲೇ ಹೇಳಿದಾಗೆ ಒಂದು ಆಟೋಮೊಬೈಲ್ಸ್ ಅಂತ ಹೇಳಿದೆ ನಿಮಗೆ. ಆಟೋಮೊಬೈಲ್ಸಲ್ಲಿ ತುಂಬ ದಿಗ್ಗಜರು ಇದ್ದಾರೆ, ಲೈಕ್ ಫಾರ್ಡ್ ಇರ್ಬೋದು, ನಿಮಗೆ ಟಾಪ್ ಮಚ್ ಇದ್ಬೇಕು ಅಂತ ಅಂದರೆ ನಿಮಗೆ BMW ಆಗಿರ್ಬೋದು, ಫೆರಾರಿ ಆಗಿರ್ಬೋದು, ಲ್ಯಾಂಬರ್ಗಿನಿ ಆಗಿರ್ಬೋದು, ರೋಲ್ಸ್ ರಾಯ್ಸ್ ಆಗಿರ್ಬೋದು, ಆಮೇಲೆ ಔಟ್ ಆಫ್ ಕಂಟ್ರೀಸ್ ನಮ್ಮ ಕಂಟ್ರೀಸಲ್ಲಿ ಇಲ್ಲದೆ ಇರುವಂಥ ಕಾರ್ ಆಗಿರ್ಬೋದು, ಮಾಸ್ಡ ಆಗಿರ್ಬೋದು, ಸುಮಾರು ಕಂಪನಿಗಳಿವೆ. ಇನ್ಕ್ಲೋಸ್ ಆಚೆಕಡೆ ನೋಡ್ತಂತಂದರೆ ನಿಸಾನ್ ಕೂಡ ಒಳ್ಳೆ ಕಂಪನಿ ಆಗಿರುತ್ತೆ. ವೋಲ್ಕ್ಸ್ ವ್ಯಾಗನ್ ಆಗಿರ್ಬೋದು, ವೋಲ್ಕ್ಸ್ ವ್ಯಾಗನ್ ಇಂಥ ದೊಡ್ಡ ದೊಡ್ಡ ಕಂಪನಿಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿರುವಂತಹ ಒಂದು ದೊಡ್ಡ ಕಂಪನಿ ವೋಲ್ಕ್ಸ್ ವ್ಯಾಗನ್ನು. ಅದನ್ನು ನಮ್ಮ ಇಂಡಿಯಾದಲ್ಲಿ ಒಂದು ಸ್ವಲ್ಪ ಸೇಲ್ಸ್ ಕಡಿಮೆ ಅಷ್ಟೇ ಆಗಿರೋದು. ಇನ್ನು ಅದೇ ಥರ ಆಟೋಮೊಬೈಲ್ಸ್ ಇಂಡಸ್ಟ್ರಿಯಲ್ಲಿ ತುಂಬ ದಿಗ್ಗಜರಿದ್ದಾರೆ. ಅದರಲ್ಲಿ ಒಬ್ಬ ದಿಗ್ಗಜ ಅಂತ ಅಂದರೆ ಒಂದು ಟ್ರ್ಯಾಕ್ಟರ್ ಕಂಪನಿಯನ್ನು ಇಟ್ಟು ಟ್ರ್ಯಾಕ್ಟರಿಂದ ಈಗ ಕಾರು ಬಂದು ಕಾರಲ್ಲಿ ಸೂಪರ್ ಕಾರ್ಗಳನ್ನ ಬಿಲ್ಡ್ ಮಾಡ್ತಾ ಇರುವಂಥ ಒಂದು ಕಂಪನಿ ಅಂತಂದರೆ ಅದೊಂದು ಲ್ಯಾಂಬರ್ಗಿನಿ. ಲ್ಯಾಂಬರ್ಗಿನಿಯ ಕತೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು. ಆ ಲ್ಯಾಂಬರ್ಗಿನಿಯ ಓನರ್ ಫೆರಾರಿ ಅವರ ಓನರ್ನ ಮುಂದೆ ಅವಮಾನಕ್ಕೆ ಒಳಪಟ್ಟು ಒಂದು ಕಾರ್ ಕಂಪನಿನ ಸ್ಟಾರ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದಂತಹ ಕಂಪನಿಯೇ ಲ್ಯಾಂಬರ್ಗಿನಿ ಅಂತ ಹೇಳ್ಬೋದು. ಆ ಲ್ಯಾಂಬರ್ಗಿನಿ ಫಸ್ಟು ಟ್ರ್ಯಾಕ್ಟರ್ನ ಮಾಡ್ತಾ ಇತ್ತು. ಆ ಜಿದ್ದೆ ಜಿದ್ದಿಗೆ ಬಿದ್ದು ಅದು ಈಗ ಕಾರ್ಗಳನ್ನ ಕಂಪನಿಗಳನ್ನ ಮಾಡ್ತಾ ಇದೆ. ಅದೇ ಕಾರ್ ಕಂಪನಿ ಅದೇ ದಿಗ್ಗಜನ ಬಗ್ಗೆ ಇವತ್ತು ಮಾತಾಡೋಕ್ಕೆ ಹೊರಟಿದ್ದೀವಿ. ಹಾಗೆ ಇವಾಗೂ ಕೂಡ 2 ನಿಮಿಷ ಆಗೂ ಕೂಡ ಇವಾಗ ಡೀಟೇಲ್ಸ್ಗೆ ಬಂದ್ಬಿಡ್ತೀನಿ ನಾನು. ಈ ಕಾರು ಯಾವುದು ಅಂತ ಅಂದರೆ ಲ್ಯಾಂಬರ್ಗಿನಿಯ 744 ಅಂದರೆ LB744 ಅಂತ ಕಂಪನಿಯವ್ರು ಕರೀತಾರೆ, ಲ್ಯಾಂಬರ್ಗಿನಿ 744 ಅಂತ. ಇದು ಎಲೆಕ್ಟ್ರಿಕ್ ಕಾರ್ಸ್ ಆಗಿದೆ. ಇದು ಇದಕ್ಕೆ ನಿಮಗೆ ಅನಿಸಿರುತ್ತೆ ಎಲೆಕ್ಟ್ರಿಕ್ ಕಾರ್ಸಲ್ಲಿ ಏನು ವಿಶೇಷ ಇರುತ್ತೆ, ಏನಿರುತ್ತೆ, ಅದೇ ಮೋಟರ್ಸ್ ಇರುತ್ತೆ ಮತ್ತು ಚಾರ್ಜ್ ಮಾಡಬೇಕು, ಚಾರ್ಜ್ ಅವರ್ಸ್ ಇರುತ್ತೆ, ಅಷ್ಟೇ ಇರುತ್ತೆ, ಇಷ್ಟೇ ಇರುತ್ತೆ ಅಂತ ಸುಮಾರು ಜನ ಅದು ಹೇಳ್ತಾ ಇರ್ತೀರ. ಬಟ್ ಇದು ಒಂಥರ ಇದರಲ್ಲಿ ಸ್ಪೆಸಿಫಿಕೇಶನ್ಸೇ ಬೇರೆ. ಯಾಕಂದರೆ ನಿಮಗೆ ಕಂಪನಿ ಆಗಿದೆ ಲ್ಯಾಂಬರ್ಗಿನಿ ಅಂತಂದರೆ ಒಂದು ಸ್ಪೋರ್ಟ್ಸ್ ಕಾರ್, ಇದು ಎಲೆಕ್ಟ್ರಿಕಲ್ಲೇ ಎಲೆಕ್ಟ್ರಿಕಲ್ ಸ್ಪೋರ್ಟ್ಸ್ ಕಾರ್ ಅಂತ ಕೂಡ ಹೇಳ್ಬೋದು. ಅಷ್ಟು ಫುಲ್ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ ಮಾರ್ಕೆಟಲ್ಲಿ. ಬಟ್ ಇದರ ಬಾಡಿಯ ಒಂದು ಶೇಪ್ ಏನಿದೆ ಅದನ್ನು ಇನ್ನೂ ಯಾರೂ ರಿವೀಲ್ ಮಾಡಿಲ್ಲ, ಕಂಪನಿಯವರಾಗಿರ್ಬೋದು ಏನಾಗಿರ್ಬೋದು. ಬಟ್ ಇದರ ಸ್ಪೆಸಿಫಿಕೇಷನ್ ಬಿಟ್ಟಿದ್ದಾರೆ. ಇದರಲ್ಲಿ ನಿಮಗೆ 13 ಡ್ರೈವಿಂಗ್ ಮೋಡ್ಸಲ್ಲಿ ಇದು ಲಭ್ಯ ಇದೆ. ಹಾಗೂ ಆಲ್ ವೀಲ್ ಡ್ರೈವ್ ಇದೆ. ಆಲ್ ವೀಲ್ ಡ್ರೈವ್ ಅಂತಂದರೆ ನಾರ್ಮಲ್ ಎಲ್ಲ ಕಾರ್ಗೂ ಇತ್ತೀಚೆಗೆ ಅದು ಬಂದೇ ಬರುತ್ತೆ. ಹಾಗೂ ಲ್ಯಾಂಬರ್ಗಿನಿಯವರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಮೋರ್ ಸ್ಪೀಷಿಯಸ್ ಕಾರು, ಜೊತೆಗೆ ಇದು ಮೋರ್ ಕಂಫರ್ಟೇಬಲ್ ಆಗಿರುತ್ತೆ. ಬಿಕಾಸ್ ನೀವು ಅವೆಂಟರಲ್ಲಿ ನೋಡಿರ್ಬೋದು, ಆಗಲೇ ಹರಿಕನಲ್ಲಿ ನೋಡಿರ್ಬೋದು, ನೀವು ಬ್ಯಾಕಲ್ಲಿ ಒಂದು ಸ್ವಲ್ಪ ಹೊರ್ಕೊಂಡು ಕೂತ್ಕೊಬೇಕಾಗಿರುತ್ತೆ. ಸ್ವಲ್ಪ ಉದ್ದಕ್ಕಿರೋರಿಗೆ ಕಂಜೆಸ್ಟ್ ಆಗಲ್ಲ ಅಂತ ಕೂಡ ಹೇಳ್ತಾರೆ ಡ್ರೈವರ್ಸು, ಬಟ್ ಆಚೆಯಿಂದ ನೋಡೋಕೆ ಕಂಜೆಸ್ಟ್ ಆಗಿರುತ್ತೆ. ಬಟ್ ಇಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಇದು ಮೋರ್ ಕಂಫರ್ಟೇಬಲ್ ಫಾರ್ ಡ್ರೈವರ್ ಆಗಿರ್ಬೋದು, ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಗಿರ್ಬೋದು, ಮೋರ್ ಕಂಫರ್ಟೇಬಲ್ ಅಂತ ಕೂಡ ಹೇಳ್ತಾರೆ. ಮತ್ತು ಇದಕ್ಕೆ ಎಲೆಕ್ಟ್ರಿಕ್ ಕಾರ್ಸ್ನ ಇದ್ರ ಫೀಚರ್ಸ್ಗೆ ಎಲೆಕ್ಟ್ರಿಕಲ್ ಫೀಚರ್ಸ್ಗೆ ಬಂತು ಅಂತಂದರೆ ಇದು V12 ಹೈಬ್ರಿಡ್ ಸಿಸ್ಟಮ್ ಹೊಂದಿರುವಂತಹ ಕಾರು. V12 ಇಂಜನ್ಸ್ನ ನೋಡಿದ್ವಿ ನಾವು, ನಮ್ಮ ಹಳೆಯ ಲ್ಯಾಂಬರ್ಗಿನಿ ಕಾರ್ ಆಗಿರ್ಬೋದು, ನಮ್ಮ ರೋಲ್ಸ್ ರಾಯ್ಸ್ ಆಗಿರ್ಬೋದು, ಬಿಗ್ ಡ್ಯಾಡಿ ಇದು ರೋಲ್ಸ್ ರಾಯ್ಸ್ ಆಗಿರ್ಬೋದು, ಹಾಗೂ ಸುಮಾರು ದೊಡ್ಡ ದೊಡ್ಡ ಕಂಪನಿಗಳು ಯೂಸ್ ಮಾಡ್ತಾ ಇದ್ದ V12 ಇಂಜನ್ನು. ಬಟ್ ಇದು V12 ಹೈಬ್ರಿಡ್ ಸಿಸ್ಟಮ್ನ ಹೊಂದಿರುವಂಥ ಕಾರು. ಇದು ಈ ಸಿಸ್ಟಮ್ ಬಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿಸ್ಟಮ್ ಅಂತ ಕೂಡ ಕಂಪನಿಯವರು ಕ್ಲೈಮ್ ಮಾಡ್ತಾ ಇದ್ದಾರೆ. ಹಾಗೂ ಇದು ಹೈ ವೋಲ್ಟೇಜ್ ಬ್ಯಾಟ್ರಿ ಕೂಡ ನಿಮಗೆ ಇಯೋನ್ ಲಿಥಿಯೋನ್ ಬ್ಯಾಟ್ರಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ಸ್ಪೆಸಿಫಿಕೇಶನ್ನ ಆ ಸ್ಪೆಸಿಫೈ ಎಲ್ಲೂ ಮಾಡಿಲ್ಲ ಅವರು, ಅದೇ ಬ್ಯಾಟರಿ ಇರುತ್ತೆ ಅಲ್ಲಿ, ಬೇರೆ ಯಾವುದರ ಬ್ಯಾಟರಿ ಇರುತ್ತಂತ. ಬಟ್ ಕಾರ್ ಕಂಪನಿಗಳು ಯೂಸ್ ಮಾಡುವಂತಹ ನಾರ್ಮಲ್ ಏನು ಬ್ಯಾಟರಿನ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು V12 ಹೈಬ್ರಿಡ್ ಸಿಸ್ಟಮ್ ಹೇಳ್ದಂಗೆ ಇದು ರೊಟೇಟೆಡ್ ಬೈ 180 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಅಂತಂದರೆ ಇದು ಟೋಟಲ್ ಪವರ್ ಬಂದ್ಬಿಟ್ಟು ನಿಮಗೆ 1000 CV ಅಂತ ಕೂಡ ಕಂಪನಿಯವರು ಹೇಳ್ತಾ ಇದ್ದಾರೆ. ಇದರ ಫೀಚರ್ಸ್
ಹೇಳಿದ್ವಿ ವಿ ಟ್ವೆಲ್ ಹೈಬ್ರಿಡ್ ಸಿಸ್ಟಮ್, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಹೈ ಬ್ಯಾಟರಿ ವೋಲ್ಟೇಜ್, ಹಾಗೂ ಇದು ಮ್ಯಾಕ್ಸ್ ಪವರ್ ಏನಂತೀರ ನೀವು 825 ಸಿವಿನಲ್ಲಿ ಇದು 9250 ಆರ್ ಪಿ ಎಮ್ ಅಲ್ಲಿ ಮುಟ್ಟುವಂಥ ಕಾರ್ ಇದೆ. ಇದು ಮ್ಯಾಕ್ಸ್ ಪವರ್ ಅಲ್ಲಿ ಬಂತು ಅಂದರೆ 825 ಇದು 9250 ಆರ್ ಪಿ ಎಂ ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೂ ಮ್ಯಾಕ್ಸ್ ಟಾರ್ಕ್ ಅಲ್ಲಿ ನೀವು ನೋಡ್ತು ಅಂತಂದ್ರೆ 725 ನ್ಯೂಟನ್ ಮೀಟರ್ ಟಾರ್ಕ್ ನಲ್ಲಿ ಇದು ಅಟ್ 6750 ಆರ್ ಪಿ ಎಂ ನ ಪ್ರೊಡ್ಯೂಸ್ ಮಾಡುವಂತಹ ಕೆಪಾಸಿಟಿ ಇದರ ಒಂದು ಮೋಟರ್ಗೆ ಇರುತ್ತೆ. ಹಾಗೂ ಇದು 8 ಕ್ಲಚ್ ಸಿಸ್ಟಮ್ ನ ಹೊಂದಿದೆ. ಹಾಗೂ ಇದು ಕಂಪನಿಯವರು ಹೇಳಿದಾಗ ಇದು ಕಾಂಪ್ಯಾಕ್ಟ್ ಆರ್ಕಿಟೆಕ್ಚರ್ ಅಂತಂದ್ರೆ ಅದರ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಅದಕ್ಕೆ ನೀವು ಫೈಬರ್ ಯಾವುದು ಅದನ್ನ ಜೋಡಿಸಿರ್ತಾರೆ, ಯಾಕಂತಂದ್ರೆ ಇದು ಜಾಸ್ತಿ ಫೀಲ್ ಕೊಡುವ ಸಾರಿ ಗೇಜ್ ಆಗಬಾರ್ದು, ಯಾಕಂದ್ರೆ ಗೇಜ್ ಇತ್ತು ಅಂದರೆ ಗಾಡಿ ವೆಯ್ಟ್ ಇತ್ತು ಅಂತಂದರೆ ಮುಂದೆ ಹೋಗೋದು ಕಷ್ಟ ಅಂತ. ಬಟ್ ಸೇಫ್ಟಿ ಮೆಷರ್ಸ್ ಕೂಡ ಕಾರಲ್ಲಿ ಇದ್ದೇ ಇರುತ್ತೆ, ಯಾಕಂದರೆ ಕೋಟ್ಯಾಂತರ ರೂಪಾಯಿ ಕಾರು, ಸೇಫ್ಟಿ ಮೆಷರ್ಸ್ ಕೊಡಲೇಬೇಕು. ಅದು ಸೇಫ್ಟಿ ಮೆಷರ್ಸ್ನ ಕೊಟ್ಟಿದ್ದಾರೆ. ಈ ವಿ ಟ್ವೆಲ್ ಏನಿದೆ, ಈ ವಿ ಟ್ವೆಲ್ ಇಂಜನ್ ಇದು ಒಂದು ಸ್ವಲ್ಪ ಬೇರೆ ಥರನೇ ಫೀಲ್ ಆಗುತ್ತೆ ಬೇಗ ಆರ್ಡಿನರಿ ಎಲೆಕ್ಟ್ರಿಕ್ ಕಾರ್ಸ್ಗೂ ಕೂಡ. ಮತ್ತೆ ಇವಾಗ ಲಾಂಚ್ ಮಾಡಿರುವಂತಹ LB744 ಇದರ ಕಾರು, ಲ್ಯಾಂಬರ್ಗಿನಿ 744 ಅಂತ ಇದರ ಹೆಸರು. ಇದು ಎರಡೂ ಬೇರೆ ಬೇರೆ ರೀತಿಯ ಹೊಂದಿರುತ್ತೆ. ಯಾಕೆ ಅಂತಂದರೆ ಈ ಮೋಟರ್ ಏನಿದೆ, ಈ ಮೋಟರು ನಿಮಗೆ ರನ್ನಿಂಗಲ್ಲಿ ನಿಮಗೆ ಬೇಕಾಗಿರುವಂಥ ಪವರ್ನ ಇದು ಪ್ರೊಡ್ಯೂಸ್ ಮಾಡೋ ಶಕ್ತಿ ಇದಕ್ಕಿದೆ ಈ ಮೋಟರ್ಗೆ. ಹಾಗೂ ನೀವು ಓಡ್ತಾ ವೆನ್ ಮೋಟರ್ ಸ್ಟಾರ್ಟ್ ಆಗಿ ಕಾರ್ ಸ್ಟಾರ್ಟ್ ಆಗಿ ಹೋಗ್ತಾ ಈ ಮೋಟರ್ಗಿರುವಂಥ ಸ್ಪೆಷಲ್ ವೇರಿಯಂಟ್ ಅಂತಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕಂಪನಿಯವರು ಹೇಳ್ತಿದ್ದಾರೆ. ಇದು ಒಂದು ಒಂದು ಒಳ್ಳೆಯ ವಿಷಯ, ಯಾಕಂದರೆ ಆ ಥರ ಕಾರ್ನ ತೊಗೊಳ್ಳೋದೇ ಸ್ಪೋರ್ಟ್ಸ್ ಗಾಯ್ಸು ಅಂತ ಒಂದು ಒಳ್ಳೆಯ ವಿಷಯ ಇದು. ಇದ್ರ ಬಗ್ಗೆ ಇಂಜನ್ ಬಗ್ಗೆ ಆಗಿರ್ಬೋದು, ನಿಮಗೆ ವಿ ಟ್ವೆಲ್ ಆಗಿರ್ಬೋದು, ಹೈಬ್ರಿಡ್ ಸಿಸ್ಟಮ್ ಆಗಿರ್ಬೋದು, ಎಕ್ಸ್ಟ್ರಾ ಅಡಿಷ್ನಲ್ ಟಾರ್ಕ್ ಮಾಡೋದು, ಹಾಗೂ ಪವರ್ ಕೂಡ ಹೇಳಿದ್ವಿ 825 ಸಿವಿಗೆ 9250 ಆರ್ ಪಿ ಎಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೂ ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು ನಿಮಗೆ 725 ನ್ಯೂಟನ್ ಮೀಟರ್ಗೆ ಇದು 6750 ಆರ್ ಪಿ ಎಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಷ್ಟೆಲ್ಲ ಇಂಜನ್ಗಳು, ಇಂಜನ್ ಬಗ್ಗೆ ಆಗಿರ್ಬೋದು, ಇದು ಫೀಚರ್ಸ್ ಆಗಿರ್ಬೋದು ಹೇಳಿದ್ವಿ ನಿಮಗೆ. ವಿ ಟ್ವೆಲ್ ಹೈಬ್ರಿಡ್ ಸಿಸ್ಟಮ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೋಟರ್ಸ್ಗಳನ್ನ ಇದರಲ್ಲಿ ಫಿಕ್ಸ್ ಮಾಡಿರ್ತಾರೆ. ವಿ ಟ್ವೆಲ್ ರೊಟೇಟೆಡ್ 180 ಡಿಗ್ರಿ ರೊಟೇಟೆಡ್ ವಿ ಟ್ವೆಲ್ ಇಂಜನ್ಸ್ ಕೂಡ ಇದರಲ್ಲಿ ನಿಮಗೆ ಲಭ್ಯ ಇರುತ್ತೆ, ಮೋರ್ ಕಂಫರ್ಟೇಬಲ್. ಇನ್ನೇನು ಬೇಕು ಕಾರಲ್ಲಿ ನೋಡಿ, ನಮಗಂತೂ ಇದು ಔಟರ್ ಡಿಸೈನ್ ಎಕ್ಸ್ಟೀರಿಯರ್ನ ಇನ್ನೂ ತೋರಿಸಿಲ್ದೇ ಇದ್ರೂ ಕೂಡ ಇಂಟೀರಿಯರಲ್ಲಿ ಇಷ್ಟೊಂದು ಸ್ಪೆಸಿಫಿಕೇಷನ್ಸ್ನ ಕೊಟ್ಟಿದ್ದಾರೆ. ಇನ್ನು ಎಕ್ಸ್ಟ್ರಾ ಸ್ಪೆಸಿಫಿಕೇಷನ್ಸ್ ಏನಿದೆ ಅದನ್ನು ಮುಂದಿನ ವೀಡಿಯೋದಲ್ಲಿ ಕೊಡ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಇದು ಇಷ್ಟೊತ್ತಿಗೆ ಬಂದಿರುವಂತಹ LB744ನ ಮಾಹಿತಿ. ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕೆಳಗೆ ಇರುವ ಲೈಕ್ ಬಟನ್ ಆಗಲೇ ಒತ್ತಿ ಅಂತ ಹೇಳಿದ್ದೀನಿ. ಹಾಗೂ ನನ್ನ ಅದರಲ್ಲಿ ಏನಾದರೂ ಒಂದು ಲೋಪದೋಷ ಇತ್ತು ಅಂತಂದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಇದ್ದೇ ಇರುತ್ತೆ. ಪ್ಲೀಸ್ ಅದೇನಿರುತ್ತೆ ಲೋಪದೋಷ ಆಗಿರ್ಬೋದು, ನಿಮ್ಮ ಒಂದು ಸಜೆಷನ್ಸ್ ಆಗಿರ್ಬೋದು ಯೂಟ್ಯೂಬರ್ಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.